ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೋಟಿವೇಷನ್ ಸ್ಪೀಕರ್ ಡಿ ಕೆ. ಡಿ ಅಂದರೆ ಡೇರಿಂಗ್, ಕೆ ಅಂದರೆ ನಾಲೆಜ್. ಇವೆರಡೂ ಯಾರ ಹತ್ರ ಇದೆ ಅಥವಾ ಇವೆರಡನ್ನೇ ಯಾರು ಪಡಿತಾರೆ ಅವರಿಗೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಯಾರೊಬ್ಬರು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ಸಮಸ್ಯೆಗಳೇ ಬಂದಾಗ ಸಮಯಕ್ಕೆ ಸಮಯ ನೀಡಿ ಅಂತೇಳಿ. ಯಾಕೆ ಅಂತಂದರೆ ಟೈಮ್ಸ್ ಹೀಲ್ಸ್ ಎವ್ರಿಥಿಂಗ್ ಅಂತ. ಒಂದು ಕುಟುರ ಇರುತ್ತೆ, ಆ ಕುಟುರದಲ್ಲೊಬ್ಬರು ಗುರುಗಳು, ಜೊತೆಗೆ 3 ಜನ ಶಿಷ್ಯಂದ್ರು ಇರ್ತಾರೆ. ಶಿಷ್ಯಂದ್ರು ಪದೇ ಪದೇ ಗುರುಗಳನ್ನು ಕೇಳ್ತಾ ಇರ್ತಾರೆ, ಏನಂತಂದರೆ ಸಮಸ್ಯೆಗಳ ಪರಿಹಾರ ಹೇಗೆ, ಸಮಸ್ಯೆಗಳನ್ನ ಪರಿಹಾರ ಮಾಡುವುದು ಹೇಗೆ ಅಂತೇಳಿ. 2-3 ವರ್ಷಗಳಾದಂಥರಿಗೆ ಶಿಷ್ಯರು 3 ಜನ ಭಾಳಷ್ಟು ಒಂದಿಷ್ಟು ಕೋಪ ಮಾಡಿಕೊಂಡು, ಗುರುಗಳೇ ಇವತ್ತು ನೀವು ನಮ್ಮ ಸಮಸ್ಯೆಗಳಿಗೆ ಉತ್ತರ ನೀಡಲೇಬೇಕು, ಯಾವ ಥರ ಪರಿಹಾರ ಮಾಡಬೇಕು ಅನ್ನೋದು ಉತ್ತರ ನೀಡಲೇಬೇಕು ಅಂತೇಳಿ. ಆವಾಗ ಗುರುಗಳು ಹೇಳ್ತಾರೆ ಏನಂತಂದರೆ, ಹಾಗಿದ್ದರೆ ಒಂದು ಕೆಲಸ ಮಾಡಿ, ಅಲ್ಲಿ ಒಂದು ಬಿಂದಿಗೆ ಇದೆ, ಆ ಬಿಂದಿಗೆಯನ್ನು ತೆಗೆದುಕೊಂಡು ಹೋಗಿ ಮುಂದೆ ಇರತಕ್ಕಂಥ ಏನು ನದಿ ಇದೆ ಆ ನದಿಯನ್ನು ನೀರು ತುಂಬಿಕೊಂಡು ಬನ್ನಿ ಅಂತೇಳಿ. ಆದರೆ ಒಂದು ಕಂಡೀಷನ್ ಇದೆ ಏನಂತಂದರೆ, ನದಿ ನೀರು ಹರಿತಾ ಇದೆಯಲ್ಲ, ಆ ಹರಿಯುವ ನದಿ ನೀರು ನಿಂತ್ಕೊಂಡಾಗ ನೀರನ್ನು ತುಂಬಿಕೊಂಡು ಬರಬೇಕು ಹಾಗೆ ಅಂತೇಳಿ. ಆವಾಗ 3 ಜನ ಶಿಷ್ಯಂದರು ಓಡಿ ಓಡಿ ಹೋಗ್ತಾರೆ, ನದಿ ಮುಂದೆ ನಿಂತ್ಕೋತಾರೆ. ನದಿ ನೀರು ಹರಿತಾ ಇರುತ್ತೆ, ಬೆಳಗ್ಗಿಂದ ಸಂಜೆವರೆಗೆ ನಿಲ್ತಾರೆ, ಆದರೆ ನದಿ ನೀರು ನಿಲ್ಲೋದೇ ಇಲ್ಲ. ವಾಪಸ್ ಕಾರ್ಲಿ ಆ ಬಿಂದಿಗೆಯನ್ನು ತೊಗೊಂಡು ಗುರುಗಳ ಹತ್ರ ಬರ್ತಾರೆ. ಗುರುಗಳು ಹೇಳ್ತಾರೆ, ಏನು ತಂದ್ರೆ ನೀರು ಅಂತ. ಇಲ್ಲ ಸ್ವಾಮೀಜಿ, ಹಾಗಿದ್ದರೆ ನಾಳೆ ಪ್ರಯತ್ನವನ್ನು ಮಾಡಿ ಅಂತ ಗುರುಗಳು ಹೇಳ್ತಾರೆ. ಮತ್ತೆ ಬೆಳಗ್ಗೆ ಹೋಗ್ತಾರೆ, ಬೆಳಗ್ಗೆ ಹೋಗಿ ನದಿ ನೀರು ಹರಿತಾ ಇರುತ್ತೆ, ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆವರೆಗೆ ಕೂತ್ಕೋತಾರೆ. ಕೂತ್ಕೊಂಡು ಆದಮೇಲೆ ಅಂತಂದರೆ ಅವತ್ತು ಕೂಡ ಬಿಂದಿಗೆಯನ್ನು ಖಾಲಿ ತೊಗೊಂಡು ಬರ್ತಾರೆ. ಮತ್ತೆ ಗುರುಗಳು ಕೇಳ್ತಾರೆ, ಏನು ನೀರು ತಂದ್ರ ಅಂತೇಳಿ. ಇಲ್ಲ ಸ್ವಾಮೀಜಿ, ಅಂದಮೇಲೆ ಮತ್ತೆ ಪ್ರಯತ್ನ ಮಾಡು, ಮರಳಿ ಯತ್ನವ ಮಾಡು ಅಂತೇಳಿ ಸ್ವಾಮೀಜಿ 3ನೇ ದಿನವೂ ಕೂಡ ಅವರನ್ನು ನದಿಗೆ ಕಳಿಸ್ತಾರೆ. ಕಂಡೀಷನ್ ಏನಂತಂದರೆ, ಹರಿಯತಕ್ಕಂಥ ನೀರಿದೆಯಲ್ಲ, ಅದನ್ನು ನಿಂತ ಮೇಲೇ ನೀವು ಬಿಂದಿಗೆಯಲ್ಲಿ ನೀರು ತುಂಬ್ಕೋಬೇಕು ಹಾಗೆ ಅಂತೇಳಿ. ಯಾವಾಗ 3ನೇ ದಿನವೂ ಖಾಲಿ ಕೂಡ ಬಂದಾಗ ಶಿಷ್ಯಂದ್ರಿಗೆ ಏನೋ ಒಂದು ಅರ್ಥ ಆಗತ್ತೆ, ಇದರಲ್ಲಿ ಏನೋ ಒಂದು ಮೆಸೇಜ್ ಇದೆ ಅಂತೇಳಿ. ಗುರುಗಳ ಪಾದ ಹಿಡಿದು ಕೇಳ್ತಾರೆ, ಸ್ವಾಮೀಜಿ ನಮ್ಮ ಹತ್ರ ತಪ್ಪಾಗಿದೆ, ಹೇಳಿ ಏನು ಅಂತೇಳಿ. ಆವಾಗ ಗುರುಗಳು ಹೇಳ್ತಾರೆ ಏನಂತಂದರೆ, ಸಮಸ್ಯೆಗಳು ಜೀವನದಲ್ಲಿ ಬಂದೇ ಬರುತ್ತೆ, ಸಮಸ್ಯೆಗಳ ನಡುವೆಯೇ ಈ ಜೀವನನ ಬದುಕಬೇಕು, ಸಮಸ್ಯೆಗಳ ಜೊತೆ ಜೊತೆಯಲ್ಲಿ ನೀವು ಬದುಕೆ ಕಲ್ತೀವಲ್ಲ, ಅದೇ ನಿಜವಾದ ಜೀವನದ ಕಲೆ, ಬದುಕುವ ಕಲೆ ಅಂತೇಳಿ. ಹಾಗಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಎದುರಿಸ್ತಾ ನಾವೇನು ಜೀವನನ ಬದುಕಬೇಕಾಗಿದ್ದಲ್ಲ, ಇದನ್ನೇ ಕಲಿಬೇಕಾಗಿರೋ. ಇದಕ್ಕೆ ಆಧ್ಯಾತ್ಮ ಇರ್ಬೋದು, ಇದಕ್ಕೆ ದೇವಸ್ಥಾನಗಳು, ಇದಕ್ಕೆ ಏನಂತಾರೆ ಮೋಟಿವೇಶನ್ಗಳನ್ನು ಬೇಕಾಗಿರುವಂಥ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಸಂದೇಶ ಏನಂತಂದರೆ, ಸಮಸ್ಯೆಗಳು ನಿಂತ ಮೇಲೆ ನೀವು ಜೀವನ ಬದುಕಾಕಾಗೋದಿಲ್ಲ, ಸಮಸ್ಯೆಗಳ ಜೊತೆ ಜೊತೆಯಲ್ಲೇ ನೀವು ಬದುಕಬೇಕಾಗಿರುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಸ್ವಾಮೀಜಿಗಳು ಹೇಳಿದಂಥ ವಿಶೇಷ ಏನಂತಂದರೆ, ಸಮಸ್ಯೆಗಳು ಇದ್ದದೇ, ಸಮಸ್ಯೆಗಳೇ ಹೋಗೋಕ್ಕೆ ಸಾಧ್ಯ ಇಲ್ಲ, ಅದರಲ್ಲೇ ನಾವು ಬದುಕನ್ನು ಕಲಿಬೇಕು, ಅದರಲ್ಲೇ ನಾವು ಗೆಲುವನ್ನು ಸಾಧಿಸಬೇಕು, ಅದರಲ್ಲೇ ನಾವು ಕಠಿಣ ಪರಿಶ್ರಮ ಮಾಡಬೇಕು, ಅದರಲ್ಲೇ ನಾವು ಏನು ಮಾಡಬೇಕು ಅಂತಂದರೆ ಸಾಧನೆಯನ್ನು ಮಾಡಬೇಕು. ಎವರೆಸ್ಟ್ ಅಂತಕ್ಕಂಥ ಶಿಖರನ್ನು ಏರಬೇಕು ಅಂತಂದರೆ ನಿಮಗೆ ಸಾಧನೆಗೆ ವಿಶೇಷವಾಗಿರುವಂಥದ್ದು ಏನಂತಂದರೆ, ಸಹನೆ, ಶಾಂತಿ, ಸ್ಮರಣೆ ಮತ್ತು ಮಾಡತಕ್ಕಂಥ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಭಕ್ತಿ, ಇವೆಲ್ಲವನ್ನು ಕೂಡ ಮಾಡಿದರೆ ಗೆಲುವು ಗ್ಯಾರಂಟಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ಮಾತುಗಳಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಏನಂತಂದರೆ, ತಮ್ಮ ಆಹಾರ ಔಷಧಿಯಾಗಿರಲಿ, ಉತ್ತಮ ಆರೋಗ್ಯ ನಿಮ್ಮದಾಗಲಿ ಅಂತ ಹೇಳ್ತಾ ನಮಸ್ಕಾರ.